ಹಲೋ ವಿವರ್ಸ್, ಇವತ್ತಿನ ರೆಸಿಪಿ ಒಂದು 1/2 ಕೆಜಿ ಮಟನಲ್ಲಿ ಚಾಪ್ಸ್ ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. 1/2 ಕೆಜಿ ಮಟನ್ ತೊಗೊಂಡಿದ್ದೀನಿ, ಜೊತೆಗೆ ಲಿವರು ಮತ್ತು ಮಡ್ಲಿವರ್ ಅಂತ ಹೇಳ್ತೀವಲ್ಲ ಅದನ್ನು ಸ್ವಲ್ಪ ತೊಗೊಂಡಿದ್ದೀನಿ ಸಪ್ರೇಟಾಗಿ. ನೋಡಿ, ಒಂದು ಮಡ್ಲಿವರ್ ತೊಗೊಂಡಿದ್ದೀನಿ, ಒಂದು ಕುರ್ಲಿ ಇಷ್ಟೇ ಮಡ್ಲಿವರ್ ಬರೋದು. ನೋಡಿ, 2 ಕಲೀಜಾನ್ ಬಂದಿದೆ, ಕಲೀಜ 2 ಇರುತ್ತೆ. ಮಡ್ಲಿವರ್ ಅಂತಲೇ ನಾನು ಮಾಮೂಲಿ ಲಿವರ್ ತೊಗೊಂಡಿಲ್ಲ, ಸಿಂಪಲ್ಲಾಗಿ ಚಾಪ್ಸ್ ಮಾಡ್ಕೊಳ್ಬೋದು, ತುಂಬ ಟೇಸ್ಟಿಯಾಗುತ್ತೆ, ಚಪಾತಿ ಜೊತೆ ತುಂಬ ಚೆನ್ನಾಗುತ್ತೆ. ಒಂದು ಟೈಮ್ಗೆ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಮೊದಲಿಗೆ ಚಾಪ್ಸ್ಗೆ ಆಗಲಿ ಸಾರಿಗೆ ಆಗಲಿ ನಾವು ಈ ಲಿವರು, ಈ ಕಲೀಜ ಮಾಮೂಲಿ ಲಿವರ್ ಅಂತದೆಲ್ಲ ಇರುತ್ತಲ್ಲ, ಹಾರ್ಟ್ ಅಂತಿರು. ನೋಡಿ, ಸ್ವಲ್ಪ ಹಾರ್ಟ್ ಕೂಡ ತೊಗೊಂಡಿದ್ದೀನಿ ನಾನು. ನೋಡಿ, ಇದನ್ನೆಲ್ಲ ಡೈರೆಕ್ಟಾಗಿ ನಾವು ಚಾಪ್ಸ್ಗಾಗಲಿ ಸಾರಿಗಾಗಲಿ ಹಾಕ್ಕೊಳ್ಬಾರ್ದು, ಏಕೆಂದರೆ ಕಪ್ಪನ್ಬಿಡುತ್ತೆ. ಸಾರಾಗಲಿ ಚಾಪ್ಸಾಗಲಿ ಸ್ವಲ್ಪ ಬಿಸಿನೀರಲ್ಲಿ ಕುದಿಸ್ಕೊಂಡು ಆಮೇಲೆ ಹಾಕಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ಒಂದೆರಡು ಭಾಗ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು. ತುಂಬಾ ಡಸ್ಟ್ ಬರೋದ್ರಿಂದ ಒಂದೆರಡು ಭಾಗ ಮಾಡಿ ಕುದಿನೇಲಿ ಹಾಕ್ತಾ ಇದ್ದೀನಿ. ನೋಡಿ, ಒಂದು ಪಾತ್ರೆಯಲ್ಲಿ ಕುದಿಯ ನೀರಿಟ್ಟಿದ್ದೀನಿ, ಕುದಿಯಕ್ಕೆ ನೀರಿಟ್ಟಿದ್ದೀನಿ, ಅದಕ್ಕೆ ಮಡ್ಲಿವರ್ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಆರ್ಟ್ ಅಂತೀವಲ್ಲ ಅದನ್ನು. ನೋಡಿ, ಗುಡ್ದ ಅಂತಾರೆ, ಕಲೀಜ ಅಂತಾರೆ ಅದನ್ನು. ಎರಡು ಭಾಗ ಮಾಡಿ ಹಾಕ್ಕೊಳ್ಬೇಕು. ಹೊರಗಡೆ ಅದ್ರ ಡಸ್ಟ್ ಇದ್ರೆ ಹೊರಗಡೆ ಬರುತ್ತೆ ಅಂತ ಅಷ್ಟೇ. ನೋಡಿ, ಅದರಲ್ಲೂ ಮಡ್ಲಿ ಬರಲಂತೂ ತುಂಬಾ ಡಸ್ಟ್ ಥರ ಬರುತ್ತೆ. ಅದನ್ನೇನು ಸಾರಿಗೆ ಅಥವಾ ನಾವು ಚಾಪ್ಸ್ ಹಾಕೊಳ್ಳೋದಾದ್ರೆ ಹೋಟ್ಲುಗಳೆಲ್ಲ ಹಾಗೆ ಹಾಕ್ತಾರೆ, ಸ್ವಲ್ಪ ಬ್ಲಾಕ್ ಬ್ಲಾಕ್ ಥರ ಬಂದ್ಬಿಡುತ್ತೆ ಚಾಪ್ಸ್ ಆಗಲಿ ಸಾರಾಗಲಿ. ಅದಕ್ಕೋಸ್ಕರ ನಾನು ಒಂದೆರಡು ಕುರಿ ತೆಗೆದುಬಿಟ್ಟು ಆಮೇಲೆ ತೆಗೆದು ಚಾಪ್ಸ್ ಒಳಗಡೆ ಹಾಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಡಸ್ಟ್ ಬಿಟ್ಕೊಂಡಿದೆ, ಕಪ್ಪು ಕಪ್ಪು ಥರ ಬಂದ್ಬಿಟ್ಟಿದೆ. ನೋಡಿ, ಡೈರೆಕ್ಟಾಗಿ ಹಾಕಿ ಹಾಕಿದ್ರೆ ಚಾಪ್ಸಲ್ಲಾಗಲಿ ಸಾರಲ್ಲಾಗಲಿ ಈ ಥರ ಕಪ್ಪು ಕಪ್ಪು ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಂದೆರಡು ಕುದಿ ತೆಗೆದು ಈ ಡಸ್ಟೆಲ್ಲ ತೆಗೆದು ಆಮೇಲೆ ತೊಳೆದು ಹಾಕಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ತಿನ್ನಕ್ಕೆ ಚೆನ್ನಾಗಿರುತ್ತೆ. ಅದು ಇನ್ನೊಂದು ಕುದಿ ಬರೋಷ್ಟರಲ್ಲಿ ಅನಿಲ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಮಟನ್ಗೆ. ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಒಂದೆರಡು ಸ್ಪೂನಷ್ಟು. ನೋಡಿ, ಎಣ್ಣೆ ಬಿಸಿ ಆದಮೇಲೆ ಸಣ್ಣ ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಬೋದು. ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇಲ್ಲಿ. ಈಗ ಮಟನ್ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಮಟನ್ ಚೆನ್ನಾಗಿ ಫ್ರೈ ಆಗ್ತಾ ಇದೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಅರಿಶಿನ ಕೂಡ ಹಾಕ್ತಾ ಇದ್ದೀನಿ. ಉಪ್ಪು ಅಷ್ಟರಲ್ಲಿ ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು. ನೋಡಿ, ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ, ಜೊತೆಗೆ ಒಂದು ಟೊಮೊಟೊ. ಶುಂಠಿ ಬೆಳ್ಳಿ ಪೇಸ್ಟು ಹಸಿ ವಾಸನೆ ಹೋಗಬೇಕು, ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಅದಕ್ಕೆ ಜೊತೆಲಿ ಹಾಕ್ಕೊಂಡಿದ್ದೀನಿ ಎರಡನ್ನು. ಒಂದೆರಡರಿಂದ 3 ನಿಮಿಷದ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ,
ಜೊತೆಗೆ ಶುಂಠಿ ಬೆಳ್ಳಿ ಪೇಸ್ಟಲ್ಲಿ ಅಂತ ಹಸಿ ವಾಸನೆ ಕೂಡ ಹೋಗುತ್ತೆ. ಅಡೀಲಿ ಶುಂಠಿ ಬೆಳ್ಳಿ ಪೇಸ್ಟು ಹಸಿ ವಾಸನೆ ಹೋಗಿ ಅಲ್ಲೇಗಮ್ಮ ಬರ್ತಾ ಇದೆ. ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ನಾನು ಒಂದೆರಡು ಕುದಿ ತೆಗೆದಿರುವಂಥ ಮಡ್ಲಿವರು ಇದೆಲ್ಲ ಹಾಕ್ತಾ ಇದ್ದೀನಿ. ಖಾರಕ್ಕೆ ಮೆಣಸಿನ್ಕಾಯಿ, ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕಿಚನ್ ಸೇರಿಸ್ಕೊಂಡು. ನೋಡಿ ನಾನು ಇದಕ್ಕೀಗ ಒಂದು ಸ್ಪೂನಷ್ಟು ಮಟನ್ ಮಸಾಲ ಸೇರಿಸ್ತಾ ಇದ್ದೀನಿ. ನೋಡಿ ಮಟನ್ ಮಸಾಲ ಒಂದು ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಖಾರಕ್ಕೆ ನಾನು ಮೆಣಸಿನ್ಕಾಯಿ ಹಾಕಿದ್ದೀನಿ, ಮಸಾಲಾಗೆ ಮಟನ್ ಮಸಾಲ ಹಾಕಿದ್ದೀನಿ. ನೋಡಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ ಮಟನ್ ಬೇಯೋದಕ್ಕೋಸ್ಕರ. ಇತ್ತೀರ ಎಳೆ ಮಟನ್ನು, ಸ್ವಲ್ಪ ಬಲ್ತಿರೋ ಮಟನ್ ಆದರೆ ಕುಕ್ಕರಲ್ಲಿ ಕೂಡ ಮಾಡ್ಕೊಳ್ಬೋದು. ನೋಡಿ ಮಟನ್ ಮುಳುಗೋಷ್ಟು ಮಾತ್ರ ನೀರು ಹಾಕಿದ್ದೀನಿ, ಯಾಕೆಂದರೆ ಇದು ಸ್ವಲ್ಪ ಚಾಪ್ಸ್ ಥರ ಇರಬೇಕು, ಅದಕ್ಕೋಸ್ಕರ ನಾನು ಚಪಾತಿ ಮಾಡ್ತಾ ಇರೋದ್ರಿಂದ ಮಟನ್ ಬೇಯೋದಕ್ಕೆ ಮಾತ್ರ ನೀರು ಹಾಕಿದ್ದೀನಿ ನಾನು. ನೋಡಿ ಈಗ ಮುಚ್ಚಿಟ್ಟು ಒಂದು 5-6 ನಿಮಿಷದ ಕಾಲ ಐ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಆಗ ಮಟನ್ ಕೂಡ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇರ್ಕೊಂಡು ಚೆನ್ನಾಗಿ ಬೇಯುತ್ತೆ. ನೋಡಿ ಒಂದು 5-6 ನಿಮಿಷ ಚೆನ್ನಾಗಿ ಬೆಂದಿದೆ. ಈಗ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಹಾಕ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಮಟನ್ ಚಾಪ್ಸ್ ರೆಡಿ ಆಗುತ್ತೆ. ಇದು ಚಪಾತಿ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬೆಂದಿಲ್ಲ ಅಂದರೆ ಇನ್ನೊಂದು 2 ನಿಮಿಷದ ಕಾಲ ಬೇಯಿಸ್ಕೊಳ್ಬೋದು. ನೋಡಿ ಮಾಡ್ಕೊಳ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಒಂದು 1/2 kg ಮಟನ್ ಇದ್ರೂ ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.